morning, students. First standard. Subject. English. Lesson number 1. Fruits. Lesson number 1. Fruits. Have last lesson. Lesson number 1. Fruits. Ke ಏನ್ ಮಾಡಿದ್ವಿ, ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಲ್ವಾ. ನೋಟ್ಸ್ಗಳನ್ನ ಎಲ್ಲರೂ ಸಹ ಬರೆದಿದ್ದೀವಿ. ಫಸ್ಟ್ ಮೇನ್ ಏನು ಬರೆಸಿದೆ ನಾನು, ಫಸ್ಟ್ ಮೇನ್ ಮ್ಯಾಚ್ ದ ಫಾಲೋಯಿಂಗ್ ಬರೆಸಿದೆ ಅಲ್ಲ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಎ ಫಾರ್ ಆಪಲ್, ಎಫ್ ಫಿಶ್, ಹೆಚ್ ಹೆನ್, ಕೆ ಕಿಂಗ್, ಆರ್ ರೋಸ್ ಎಲ್ಲರೂ ಬರ್ಕೊಂಡಿದ್ದೀರಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಆರ್ ಒನ್ ಔಟ್ ಅಂತ ಇದೆ. ಅದು ಗುಂಪಿಗೆ ಸೇರದ ಪದವನ್ನು ಬರೆಸಿದೆ. ಯಾವ್ದ್ಯಾವ್ದು ಬರೆಸಿದೆ ನೋಡಿ, ಜಾಕ್ ಫ್ರೂಟ್, ಗೋವಾ, ಆರೆಂಜ್ ಆ್ಯಂಡ್ ಟೊಮೆಟೊ. ಯಾವುದನ್ನು ಔಟ್ ಮಾಡಬೇಕು ನಾವಿಲ್ಲಿ, ಟೊಮೆಟೊ. ಆ್ಯಂಡ್ ನೆಕ್ಸ್ಟ್ ಒನ್ ಪೊಟ್ಯಾಟೊ, ಕ್ಯಾರೆಟ್, ಬನಾನಾ, ಆನಿಯನ್, ಅದರಲ್ಲಿ ಬನಾನವನ್ನು ತೆಗಿಬೇಕು. ಆ್ಯಂಡ್ ನೆಕ್ಸ್ಟ್ ಬುಕ್, ಪೆನ್, ರೋಸ್, ಪೆನ್ಸಿಲ್, ಯಾವುದನ್ನು ನಾವು ತೆಗಿಬೇಕು, ರೋಸನ್ನು ತೆಗಿಬೇಕು. ಆ್ಯಂಡ್ ನೆಕ್ಸ್ಟ್ ರೈಟ್ ಟು ಮಿಸ್ಸಿಂಗ್ ಲೆಟರ್, ಮಿಸ್ಸಿಂಗ್ ಲೆಟರ್ಸ್ನ ಬರೆಸಿದೆ ಅಲ್ಲ. ಮಿಸ್ಸಿಂಗ್ ಲೆಟರ್ಸಲ್ಲಿ ಫಸ್ಟ್ ಒನ್ ಮ್ಯಾಂಗೋ, ಎಮ್ ಎ ಎನ್ ಜಿ ಓ, ಎಮ್ ಎ ಎನ್ ಜಿ ಓ, ಮ್ಯಾಂಗೋ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಗೋವಾ, ಜಿ ಯು ಎ ವಿ ಎ, ಗೋವಾ. ಆ್ಯಂಡ್ ಥರ್ಡ್ ಒನ್ ಲೆಮನ್, ಎಲ್ ಇ ಎಮ್ ಓ ಎನ್, ಎಲ್ ಇ ಎಮ್ ಓ ಎನ್, ಲೆಮನ್. ಆ್ಯಂಡ್ ಫೋರ್ತ್ ಒನ್ ಆರೆಂಜ್, ಓ ಆರ್ ಎ ಎನ್ ಜಿ ಇ, ಆರೆಂಜ್. ಇಷ್ಟು ಬರ್ಸಿದೆ ಅಲ್ಲ, ಎಲ್ಲರೂ ಬರ್ಕೊಂಡಿದ್ದೀರಾ ನೋಟ್ಸು, ಬರೆದಿದ್ದೀರಾ, ಸರಿ ಕಂಪ್ಲೀಟಾಗಿ ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ಮೇನು, ಫೋರ್ತ್ ಮ್ಯಾನ್, ಫೋರ್ತ್ ಮ್ಯಾನ್ ಕಂಟಿನ್ಯೂ ಮಾಡಬೇಕು ನಿಮಗೆ. ರೈಟ್ ದ ಪ್ಲೂರಲ್ಸ್, ರೈಟ್ ದ ಪ್ಲೂರಲ್ಸ್, ಪ್ಲೂರಲ್ಸನ್ನು ಬರೀಬೇಕು. ಫಸ್ಟ್ ಒನ್ ಗ್ರೇಪ್, ಜಿ ಆರ್ ಎ ಪಿ ಇ, ಗ್ರೇಪ್. ಒನ್ಲಿ ಒನ್ ಇದ್ದರೆ ಗ್ರೇಪ್ ಅಂತ ಹೇಳ್ತೀವಿ. ಮೋರ್ ದಾನ್ ಜಾಸ್ತಿ ಇದ್ದಾಗ ಎಷ್ಟು ಹೇಳಬೇಕು, ಹೇಗೆ ಹೇಳಬೇಕು ನಾವು ಗ್ರೇಪ್ ಅನ್ನೋದನ್ನ, ಅದನ್ನು ಪ್ಲೂರಲ್ ಫಾರ್ಮಲ್ಲಿ ಬರೀಬೇಕು. ಆರೆಂಜ್, ಓ ಆರ್ ಎ ಎನ್ ಜಿ ಇ, ಆರೆಂಜ್. ಫಸ್ಟ್ ಒನ್ ಗ್ರೇಪ್, ಗ್ರೇಪ್ಸ್, ಜಿ ಆರ್ ಎ ಪಿ ಇ ಎಸ್, ಗ್ರೇಪ್ಸ್. ನೆಕ್ಸ್ಟ್ ಒನ್ ಆರೆಂಜ್, ನೆಕ್ಸ್ಟ್ ಒನ್ ಏನಿದೆ ಆರೆಂಜ್, ಆರೆಂಜ್, ಆರೆಂಜಸ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಪಪ್ಪಾಯ, ಪಿ ಎ ಪಿ ಎ ವೈ ಎ, ಪಪ್ಪಾಯ. ಪಪ್ಪಾಯ ಇದೆ, ಅದನ್ನು ನಾವು ಪಪ್ಪಾಯ ಪ್ಲೂರಲ್ ಫಾರ್ಮಲ್ಲಿ ಪಪ್ಪಾಯ. ಆ್ಯಂಡ್ ಫೋರ್ತ್ ಒನ್ ಬನಾನಾ, ಬಿ ಎ ಎನ್ ಎ ಎನ್ ಎ, ಬನಾನಾ ಪ್ಲೂರಲ್ ಫಾರ್ಮ್ ಬನಾನಾ, ಬನಾನಾಸ್. ಇಷ್ಟು ಬರ್ಕೊಂಡ್ರೆ ಇದು ಪ್ಲೂರಲ್ ಫಾರ್ಮಲ್ಲಿ ಬರಿಬೇಕಾಗಿರೋದು. ಗ್ರೇಪ್, ಗ್ರೇಪ್ಸ್, ಆರೆಂಜ್, ಆರೆಂಜಸ್, ಪಪ್ಪಾಯ, ಪಪ್ಪಾಯಾಸ್, ಬನಾನಾ, ಬನಾನಾಸ್, ಹೀಗೆ ಬರೆದಿರಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಫಿಫ್ತ್ ಮೇನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್ ಏನಿದೆ ನೋಡಿ, ಫಿಲ್ ದ ಬನಾನ ಡ್ಯಾಶ್ ಇಟ್, ಫಿಲ್ ದ ಬನಾನ ಡ್ಯಾಶ್ ಇಟ್, ಫಿಲ್ ದ ಬನಾನ ಡ್ಯಾಶ್ ಇಟ್.
if tintivalva sippe anta tegadadme nave en martive adanna tintivi eat and next one second one pluck the dash taste it pluck the dash taste it pluck the dash taste it ಯಾವುದು ಒಂದೊಂದು ಇಟ್ಕೊಂಡು ತಿನ್ನೋದು ನಾವು ಯಾವುದು ಲಕ್ತ ಗ್ರೇಪ್ಸ್ ಟೇಸ್ಟ್ ಇಟ್ ಗ್ರೇಪ್ಸ್ ಜಿ ಆರ್ ಎ ಪಿ ಎಸ್ ಗ್ರೇಪ್ಸ್ ಜಿ ಆರ್ ಎ ಪಿ ಎಸ್ ಗ್ರೇಪ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಥರ್ಡ್ ಒನ್ ಕಟ್ ದ ಆ್ಯಪಲ್ ಕಟ್ ದ dash it cut the apple dash it en marbeku nanu shape s h a e shape it cut the apple share it and next one fourth one squeeze the dash leak it the dash leak it leak it yen barebeku nanu squeeze the dash leak it hindkondu tinbeku anta helide alva rasavanna takondu yenadu lemon l e m o n lemon nodi fill in the blanks first one fill the banana eat it fill the banana eat it and next one pluck the grapes taste it pluck the grapes taste it and next one cut the apple share it cut the apple share it and next squeeze the dash leak it lemon lemon leak it ಮತ್ತೆ ಇದು ರಬ್ ಮಾಡಲ ನೆಕ್ಸ್ಟ್ ಮೇನ್ ಸಿಕ್ಸ್ ಮೇನ್ ರೈಟ್ ದ ಫ್ರೂಟ್ಸ್ ನೇಮ್ ಫ್ರೂಟ್ಸ್ ನೇಮ್ ನಮಗೆ ಗೊತ್ತಿರೋ ಹಾಗೆ ಯಾವ್ಯಾವ ಫ್ರೂಟ್ಸ್ ಗೊತ್ತಿದೆ ಅವುಗಳ ನೇಮ್ಗಳನ್ನು ಬರೀಬೇಕು ಅವುಗಳ ಹೆಸರನ್ನು ಬರೀಬೇಕು ಯಾವ್ಯಾವ ಫ್ರೂಟ್ಸ್ ಗೊತ್ತಿದೆ ನಿಮಗೆ ಅಂತೇಳಿ ಫಸ್ಟ್ ಒನ್ ಜಾಕ್ ಫ್ರೂಟ್ ಜಾಕ್ ಫ್ರೂಟ್ ಆ್ಯಂಡ್ ಸೆಕೆಂಡ್ ಒನ್ ಆರೆಂಜ್ third one mango and fourth one banana and next fifth one guava guava and sixth one ಯಾವ್ದು ಬರಬಹುದು grapes grapes and seventh one ಇಲ್ಲಿ ಕಂಟಿನ್ಯೂ ಮಾಡಬೇಕು ಕೆಳಗೆ ಕಂಟಿನ್ಯೂ ಮಾಡಬೇಕು ಸೈಡಲ್ಲಿ ಬರೀಬಾರ್ದು ಗೊತ್ತಾಗ್ತಿದ್ಯಾ ಈ ರೀತಿನೇ ಆರ್ಡರ್ ಆಗಿ ಬರೀಬೇಕು ನೆಕ್ಸ್ಟ್ ಸೆವೆಂತ್ ಒನ್ ಲೆಮನ್ ಎಲ್ ಇ ಎಮ್ ಒ ಎನ್ ಲೆಮನ್ ಆ್ಯಂಡ್ ಏಯ್ತ್ ಒನ್ ಪೈನಾಪಲ್ ಪೈನಾಪಲ್ next one ninth one watermelon watermelon m e l o n
watermelon. And one papaya. Fruits names. First one, jackfruit. Jackfruit means halasina hannu. And next one, orange. Orange means kittale hannu. And next, mango. Mango means mavina hannu. And next one, banana. Banana means bale hannu. And next, guava. Guava means sibe hannu. And next one, grapes. Grapes means drakshi. And lemon. Next one, lemon. Lemon means limbe hannu. And next, pineapple. Pineapple means ananas. And next one, watermelon. Watermelon means kalangadi. And next, papaya. Papaya means parangini. Ishta na nivo neat a barko beko. Four line to hold over. Four made beko. Notes ana complete agi barko de beko. Ishta aitalva. Heldru doaita. And the next to live in my big one, you do know the coloring Madi Dirala page number have the reasoning gear coloring mud of the care page number 25 and 26 a little one for the can. I know coloring mud of the care. Hala, you do saha. Coloring ಮಾಡಬೇಕು ಮತ್ತೆ ಆ ಫ್ರೂಟ್ಸ್ ನೇಮ್ ಅನ್ನು ಬರೆಯಬೇಕು ಅಂತ ಹೇಳಿದಿರಿ ಮತ್ತೆ ಇಲ್ಲಿ ಮೈ ಕಾರ್ನರ್ ಅಂತ ಇದೆ ಅಲ್ವಾ ಅಲ್ಲಿ ನಿಮಗೆ ಫೇವರೇಟ್ ಫ್ರೂಟ್ಸ್ ಅನ್ನು ಪೇಸ್ಟ್ ಮಾಡೋದಕ್ಕೆ ಹೇಳಿದೆ ಅಂದರೆ ಒಂದು ಚಾರ್ಟ್ ತಗೊಂಡು ನಿಮಗೆ ಇಷ್ಟವಾದಂಥ ಚಾರ್ಟ್ ಆಫ್ ಫ್ರೂಟ್ಸ್ ತಗೊಂಡು ಸಾರಿ ಏನು ಮಾಡಬೇಕು ಇಲ್ಲಿ ಪೇಸ್ಟ್ ಮಾಡಬೇಕು ಯಾವುದು ಫ್ರೂಟ್ ಚಾರ್ಟ್ ತಗೊಂಡು ಅದರಲ್ಲಿ ನಿಮ್ಮ ಫೇವ್ರೇಟ್ ಫ್ರೂಟ್ ಯಾವುದು ಅಂತ ಹೇಳಿಬಿಟ್ಟು ಕಟ್ ಮಾಡಿ ಇಲ್ಲಿ ಮೈ ಕಾರ್ನರ್ ಅಂತ ಇದೆ ಅಲ್ವಾ ಅಲ್ಲಿಗೆ ಪೇಸ್ಟ್ ಮಾಡಿರಬೇಕು ಆ್ಯಂಡ್ ನೆಕ್ಸ್ಟ್ ಪೇಜ್ ನಂಬರ್ 25 ಅಲ್ಲಿ ಏನು ಮಾಡಬೇಕು ನೀವು ಕಲರಿಂಗ್ ಮಾಡಿರಬೇಕು ಯಾವ್ದಾವ್ದಿದೆ ಅಲ್ಲಿ ಗ್ರೇಪ್ಸ್ ಇದೆ ಆ್ಯಂಡ್ ನೆಕ್ಸ್ಟ್ ಒನ್ ಪಪ್ಪಾಯ ನೆಕ್ಸ್ಟ್ ಒನ್ ಬನಾನ ಆ್ಯಂಡ್ ನೆಕ್ಸ್ಟ್ ಒನ್ ಆ್ಯಪಲ್ ಇದೆ ಅದಕ್ಕೆ ಯಾವ್ಯಾವ ಕಲರ್ ಬರುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ಲ ಆ ಕಲರ್ಗಳನ್ನು ಹಾಕಬೇಕು ಮತ್ತು ಅವುಗಳ ನೇಮ್ಗಳನ್ನು ಬರೆದಿರಬೇಕು ಆ್ಯಂಡ್ ನೆಕ್ಸ್ಟ್ ಒನ್ ಪೇಜ್ ನಂಬರ್ 26 ಅಲ್ಲಿ ಪೇಜ್ ನಂಬರ್ 26 ಅಲ್ಲೂ ಸಹ ಏನಿದೆ ಫ್ರೂಟ್ಸ್ಗಳು ಕೊಟ್ಟಿದ್ದಾರೆ ಅಲ್ಲೂ ಸಹ ಏನು ಮಾಡಿ ಕೇಳಿದ್ದಾರೆ ಕಲರಿಂಗ್ ಮಾಡೋಕ್ಕೆ ಹೇಳಿದ್ದಾರೆ ಅಲ್ಲಿ ನಿಮಗೆ ಯಾವ್ಯಾವ ಕಲರ್ ಬರುತ್ತೆ ಅಂತ ಐಡೆಂಟಿಫಿಕೇಷನ್ ಇದೆ ಅಂದ್ಕೊಂಡು ನೀವೇನು ಮಾಡಬೇಕು ಇಲ್ಲಿ ಎಲ್ಲರೂ ಕಲರಿಂಗ್ ಮಾಡಬೇಕು ಇಷ್ಟಕ್ಕೆ ಫಸ್ಟ್ ಲೆಸನ್ ಕಂಪ್ಲೀಟ್ ಆಗಿದೆ ಅಲ್ಲ ಎಲ್ಲರೂ ಸಹ ಏನು ಮಾಡಬೇಕು ನೋಟ್ಸನ್ನು ಕಂಪ್ಲೀಟಾಗಿ ಬರ್ಕೊಂಡಿರಬೇಕು ಜೊತೆಗೆ ಟೆಸ್ಟ್ ಇರೋದ್ರಿಂದ ನೀವು ಅದನ್ನು ನೀಟಾಗಿ ಓದಿರಬೇಕು ಅರ್ಥ ಆಗ್ತಿದೆಯಾ ಆ್ಯಂಡ್ ನೆಕ್ಸ್ಟ್ ಒನ್ ಎಲ್ಲ ರಬ್ ಮಾಡಲ್ಲ ಎಲ್ರದ್ದು ಆಗಿದೆ ಅಲ್ಲ ನೆಕ್ಸ್ಟ್ ಸ್ಟೂಡೆಂಟ್ಸ್ ಲೆಸನ್ ನಂಬರ್ 2 ನೆಕ್ಸ್ಟ್ ಯಾವ ತಗೊಳ್ಳೋಣ ನಾವು ಲೆಸನ್ ನಂಬರ್ 2 ಯಾವುದಿದೆ ಲೆಸನ್ ನಿಮಗೆ ಲೆಸನ್ ನಂಬರ್ 2 ನಲ್ಲಿ ವೆಜಿಟೇಬಲ್ಸ್ VEGETABLES 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 means ತರಕಾರಿಗಳು ಗೊತ್ತಿದ್ಯಾ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು ವೆಜಿಟೇಬಲ್ಸ್ ಅಂದರೆ ಏನು ತರಕಾರಿಗಳು ಹಾಗಾದರೆ ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಗೊತ್ತು ಯಾವ್ಯಾವ ವೆಜಿಟೇಬಲ್ಸ್ ನೋಡಿದ್ದೀರಾ ನೀವು ನಿಮ್ಮ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ತಾರಲ್ವಾ ಮಮ್ಮಿ ಮಮ್ಮಿ ಕುಕ್ ಮಾಡಬೇಕಾದ್ರೆ ನಿಮಗೆ ಹಾಂ ವೆಜಿಟೇಬಲ್ಸ್ ತೋರಿಸಿದಾರಲ್ಲ ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ನೋಡಿದ್ದೀರಾ ನೀವು ಹೇಳಿ ಯಾವ್ಯಾವ ವೆಜಿಟೇಬಲ್ಸ್ ಇದೆ ಯಾವ್ದು ನೋಡಿದ್ದೀರಾ ನೀವು ಹೇಳಿ ಬ್ರಿಂಜಾಲ್
ನೆಕ್ಸ್ಟ್ ನೆಕ್ಸ್ಟ್ ಹೇಳಬೇಕು ನೀವು, ಒಂದೊಂದೇ ಹೇಳಬೇಕು. ಕ್ಯಾರೆಟ್ ನೆಕ್ಸ್ಟ್, ಪೊಟ್ಯಾಟೋ ನೆಕ್ಸ್ಟ್, ಆನಿಯನ್ ನೆಕ್ಸ್ಟ್, ಇನ್ಯಾವುದಿದೆ ಹೇಳಬೇಕು. ಟೊಮ್ಯಾಟೊ ಟೊಮ್ಯಾಟೊ ನೆಕ್ಸ್ಟ್, ಚಿಲ್ಲಿ CHILLI ಚಿಲ್ಲಿ. ಇನ್ನು ಎಷ್ಟೊಂದು ಇದೆ ಅಲ್ಲ, ಎಷ್ಟೊಂದು ವೆಜಿಟೇಬಲ್ಸ್ಗಳು ಇದೆ. ಆ ವೆಜಿಟೇಬಲ್ಸ್ ಎಲ್ಲನೂ ಸಹ ನಿಮಗೆ ಗೊತ್ತಿದೆ ಅಲ್ಲ. ಅದರಲ್ಲಿ ವೆಜಿಟೇಬಲ್ಸು ನಾವು ಏನು ಮಾಡೋಣ, ಇಲ್ಲಿ ಲೆಸನ್ ನಂಬರ್ 2ನಲ್ಲಿ ಕೊಟ್ಟಿದ್ದಾರೆ. ಏನು ವೆಜಿಟೇಬಲ್ಸ್ ನೇಮ್ಸನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸಹ ಏನು ಮಾಡಬೇಕೀಗ, ಆಲ್ ಆಫ್ ಯು ಸ್ಟೂಡೆಂಟ್ಸ್ ಪೇಜ್ ನಂಬರ್ 29ನ್ನು ಓಪನ್ ಮಾಡಬೇಕು. ಎಲ್ಲ ಸ್ಟೂಡೆಂಟ್ಸು ಏನು ಮಾಡಬೇಕೀಗ, ಪೇಜ್ ನಂಬರ್ 29ನ್ನು ಓಪನ್ ಮಾಡಿ. ಪೇಜ್ ನಂಬರ್ 29 ಓಪನ್ ಮಾಡಿದ್ರ ಹಾಂ. ನೆಕ್ಸ್ಟ್ ನೋಡಿ, ಇಲ್ಲಿ ಪೇಜ್ ನಂಬರ್ 29 ಎಲ್ಲರೂ ಓಪನ್ ಮಾಡಿದ್ರಲ್ಲ ನೋಡಿ. ಲುಕ್ ಅಟ್ ದ ಪಿಕ್ಚರ್ಸ್, ರಿಪೀಟ್ ದಿ ವರ್ಡ್ಸ್ ಆಫ್ಟರ್ ದ ಟೀಚರ್. ನಾನೀಗ ಹೇಳ್ತೀನಿ, ಅದನ್ನು ನೀವೇನು ಮಾಡಬೇಕು, ರಿಪೀಟ್ ನನಗೆ ಹೇಳಬೇಕು ಅಂತ ಅರ್ಥಿದ್ಯಾ. ಈ ಫಸ್ಟ್ ಒನ್ ಏನೇನಿದೆ ನೋಡೋಣ. ಫಸ್ಟು ಏನಿದೆ ಅಂತೆ, ಒಂದ್ಸರಿ ಎಲ್ರಿಗೂ ತೋರಿಸ್ತೀನಿ ನೋಡಿ. ಪೇಜ್ ನಂಬರ್ 29 ಎಲ್ಲರ ಹತ್ರನೂ ಬುಕ್ಸ್ ಇದೆ ಅಲ್ಲ, ಬುಕ್ಸಲ್ಲಿ ನಿಮಗೆ ಅರ್ಥ ಆಗುತ್ತೆ. ಬುಕ್ಸನ್ನು ನೋಡ್ತಿದ್ರೆ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಒನ್ ಏನಿದೆ ನೋಡಿ, ಫಸ್ಟ್ ಒನ್ ಯಾವ ವೆಜಿಟೇಬಲ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫಸ್ಟ್ ಒನ್ ವೆಜಿಟೇಬಲ್ಸ್ ಯಾವುದು, ಬ್ರಿಂಜಾಲ್ BRANJAL ಬ್ರಿಂಜಾಲ್. ಆ್ಯಂಡ್ ನೆಕ್ಸ್ಟ್ ಒನ್ ಆನಿಯನ್ ONION ಆನಿಯನ್. ಆ್ಯಂಡ್ ನೆಕ್ಸ್ಟ್ ಒನ್ ಕುಕುಂಬರ್ CUCUMBER ಕುಕುಂಬರ್. ಕುಕುಂಬರ್ ಮೀನ್ಸ್ ಸೌತೆಕಾಯಿ. ಆ್ಯಂಡ್ ನೆಕ್ಸ್ಟ್ ಒನ್ ಪೊಟ್ಯಾಟೊ POTATO ಪೊಟ್ಯಾಟೊ. ಆ್ಯಂಡ್ ನೆಕ್ಸ್ಟ್ ಒನ್ ಪಂಪ್ಕಿನ್ PUMPKIN ಪಂಪ್ಕಿನ್. ಆ್ಯಂಡ್ ನೆಕ್ಸ್ಟ್ ಒನ್ ಚಿಲ್ಲಿ CHILLI ಚಿಲ್ಲಿ CHILLI ಚಿಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ಟೊಮ್ಯಾಟೊ TOMATO ಟೊಮ್ಯಾಟೊ. ಆ್ಯಂಡ್ ನೆಕ್ಸ್ಟ್ ಬೀನ್ಸ್ BEANS ಬೀನ್ಸ್. ಆ್ಯಂಡ್ ನೆಕ್ಸ್ಟ್ ರ್ಯಾಡಿಶ್ RADISH RADISH ರ್ಯಾಡಿಶ್. ಆ್ಯಂಡ್ ನೆಕ್ಸ್ಟ್ ಒನ್ CARROT ಕ್ಯಾರೆಟ್. ಆ್ಯಂಡ್ ನೆಕ್ಸ್ಟ್ ಒನ್ ಕ್ಯಾಪ್ಸಿಕಮ್ CAPSICUM ಕ್ಯಾಪ್ಸಿಕಮ್. ಆ್ಯಂಡ್ ನೆಕ್ಸ್ಟ್ ಒನ್ ಗಾರ್ಲಿಕ್ GARLIC ಗಾರ್ಲಿಕ್. ಗಾರ್ಲಿಕ್ಸ್ ಮೀನ್ಸ್ ಬೆಳ್ಳುಳ್ಳಿ. ಎಲ್ಲರೂ ಬುಕ್ಸ್ ನೋಡ್ತಿದ್ದೀರಲ್ಲ, ಬುಕ್ಸಲ್ಲಿ ಏನಿದೆ, ವೆಜಿಟೇಬಲ್ಸ್ ಇದೆ. ವೆಜಿಟೇಬಲ್ಸ್ ಜೊತೆಗೆ ಅವುಗಳ ನೇಮ್ಗಳನ್ನು ಸಹ ಇದೆ. ಅದನ್ನು ಏನು ಮಾಡಬೇಕು, ನೀವು ಒಂದ್ಸರಿ ನೀಟಾಗಿ ಸ್ಪೆಲ್ಲಿಂಗ್ ಹೇಳಿಕೊಂಡು ಅವುಗಳನ್ನು ಹೇಳ್ಕೊಬೇಕು. ಹಾಗಾದರೆ ಒಂದ್ಸರಿ ಬರೆಯೋಣ ನಾವು ಈ ವೆಜಿಟೇಬಲ್ಸ್ ನೇಮ್ಗಳನ್ನು ಬರೆಯೋಣ. ಯಾವ್ಯಾವ ವೆಜಿಟೇಬಲ್ಸ್ ಇದೆ ಅಂತ ಹೇಳಿಬಿಟ್ಟು ಬರೆಯೋಣ. ಫಸ್ಟ್ ಒನ್ ವೆಜಿಟೇಬಲ್ಸ್ ಯಾವ್ದಾವುದಿದೆ, ಫಸ್ಟ್ ಪಿಕ್ಚರಲ್ಲಿ ಯಾವುದಿದೆ, ಫಸ್ಟ್ ಪಿಕ್ಚರ್ ಏನಿದೆ ಅದರಲ್ಲಿ, ಬ್ರಿಂಜಾಲ್ BRINJAL ಬ್ರಿಂಜಾಲ್. ಬ್ರಿಂಜಾಲ್ ಮೀನ್ಸ್ ಬದನೆಕಾಯಿ. ಬ್ರಿಂಜಾಲ್ ಮೀನ್ಸ್ ಬದನೆಕಾಯಿ. ಆ್ಯಂಡ್ ನೆಕ್ಸ್ಟ್ ಒನ್ ಆನಿಯನ್ ಆನಿಯನ್ ಮೀನ್ಸ್ ಈರುಳ್ಳಿ. ಆನಿಯನ್ ಅಂದರೆ ಈರುಳ್ಳಿ. ನೆಕ್ಸ್ಟ್ ಥರ್ಡ್ ಒನ್ ಕುಕುಂಬರ್ CUCUMBER ಕುಕುಂಬರ್. ಕುಕುಂಬರ್ ಮೀನ್ಸ್
ಸೌತೆಕಾಯಿ, ಕುಕುಂಬರ್ ಮೀನ್ಸ್ ಸೌತೆಕಾಯಿ, ಸೌತೆಕಾಯಿ. ಅಂಡ್ ನೆಕ್ಸ್ಟ್ ಒನ್, ಫೋರ್ತ್ ಒನ್, ಪೊಟ್ಯಾಟೋ, ಪಿ ಒ ಟಿ ಎ ಟಿ ಒ, ಪೊಟ್ಯಾಟೋ ಮೀನ್ಸ್ ಆಲೂಗಡ್ಡೆ. ಆಲೂಗಡ್ಡೆ. ಅಂಡ್ ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಪಂಪ್ಕಿನ್, ಪಿ ಯು ಎಂ ಪಿ ಕೆ ಐ ಎನ್ ಪಂಪ್ಕಿನ್. ಪಂಪ್ಕಿನ್ ಮೀನ್ಸ್ ಕುಂಬಳಕಾಯಿ. ನೆಕ್ಸ್ಟ್ ಒನ್, ಚಿಲ್ಲಿ, ಸಿ ಎಚ್ ಐ ಎಲ್ ಎಲ್ ಐ, ಚಿಲ್ಲಿ. ಚಿಲ್ಲಿ ಮೀನ್ಸ್ ಮೆಣಸಿನಕಾಯಿ. ನೆಕ್ಸ್ಟ್ ಒನ್, ಟೊಮ್ಯಾಟೊ, ಬೀನ್ಸ್, ಬಿ ಇ ಎನ್ ಎಸ್ ಬೀನ್ಸ್ ಮೀನ್ಸ್ ಹುರುಳಿಕಾಯಿ. ಬೀನ್ಸ್ ಮೀನ್ಸ್ ಹುರುಳಿಕಾಯಿ. ನೆಕ್ಸ್ಟ್ ಒನ್, ರ್ಯಾಡಿಶ್, ಆರ್ ಎ ಡಿ ಐ ಎಸ್ ಎಚ್ ರ್ಯಾಡಿಶ್. ರ್ಯಾಡಿಶ್ ಮೀನ್ಸ್ ಮೂಲಂಗಿ. ನೆಕ್ಸ್ಟ್ ಒನ್, ಕ್ಯಾರೆಟ್, ಸಿ ಎ ಆರ್ ಆರ್ ಕ್ಯಾರೆಟ್. ಕ್ಯಾರೆಟ್ ಕ್ಯಾರೆಟ್. ನೆಕ್ಸ್ಟ್ ಒನ್, ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಮೀನ್ಸ್ ದಪ್ಪ ಮೆಣಸಿನಕಾಯಿ. ದಪ್ಪ ಮೆಣಸಿನಕಾಯಿ. ನೆಕ್ಸ್ಟ್, ಗಾರ್ಲಿಕ್, ಜಿ ಆರ್ ಎ ಎಲ್ ಐ ಸಿ ಗಾರ್ಲಿಕ್. ಗಾರ್ಲಿಕ್ ಮೀನ್ಸ್ ಬೆಳ್ಳುಳ್ಳಿ. ವೆಜಿಟೇಬಲ್ಸ್ ಅಲ್ವಾ. ಸರಿ, ನೋಡ್ಕೊಂಡ್ರ ಒಂದ್ಸರಿ ಹೇಳೋಣ. ಹಾಗಾದ್ರೆ ಒಂದ್ಸರಿ ಎಲ್ಲರೂ ಸಹ ಹೇಳಬೇಕು, ಹೇಳಿ. ಬಿ ಆರ್ ಐ ಎನ್ ಜೆ ಎಲ್ ಬ್ರಿನ್ಜಾಲ್. ಬ್ರಿನ್ಜಾಲ್ ಮೀನ್ಸ್ ಬದನೆಕಾಯಿ. ಅಂಡ್ ನೆಕ್ಸ್ಟ್ ಒನ್, ಆನಿಯನ್, ಓ ಎನ್ ಐ ಓ ಎನ್ ಆನಿಯನ್. ಆನಿಯನ್ ಮೀನ್ಸ್ ಈರುಳ್ಳಿ. ಅಂಡ್ ನೆಕ್ಸ್ಟ್ ಒನ್, ಕುಕುಂಬರ್. ನೆಕ್ಸ್ಟ್ ಒನ್ ಏನಿದೆ, ಕುಕುಂಬರ್, ಸಿ ಯು ಸಿ ಯು ಎಂ ಬಿ ಇ ಆರ್ ಕುಕುಂಬರ್. ಕುಕುಂಬರ್ ಮೀನ್ಸ್ ಸೌತೆಕಾಯಿ. ಆ್ಯಂಡ್ ನೆಕ್ಸ್ಟ್ ಒನ್, ಪೊಟ್ಯಾಟೊ, ಪಿ ಒ ಟಿ ಎ ಟಿ ಒ ಪೊಟ್ಯಾಟೊ. ಪೊಟ್ಯಾಟೊ ಮೀನ್ಸ್ ಆಲೂಗಡ್ಡೆ. ಆ್ಯಂಡ್ ನೆಕ್ಸ್ಟ್ ಒನ್, ಪಂಪ್ಕಿನ್, ಪಿ ಯು ಎಂ ಪಿ ಕೆ ಐ ಎನ್ ಪಂಪ್ಕಿನ್. ಪಂಪ್ಕಿನ್ ಮೀನ್ಸ್ ಕುಂಬಳಕಾಯಿ. ಆ್ಯಂಡ್ ನೆಕ್ಸ್ಟ್ ಒನ್, ಚಿಲ್ಲಿ, ಸಿ ಎಚ್ ಐ ಎಲ್ ಎಲ್ ಐ ಚಿಲ್ಲಿ. ಚಿಲ್ಲಿ ಮೀನ್ಸ್ ಮೆಣಸಿನಕಾಯಿ. ಆ್ಯಂಡ್ ನೆಕ್ಸ್ಟ್ ಒನ್, ಟೊಮ್ಯಾಟೊ, ಪಿ ಒ ಎಂ ಎ ಟಿ ಒ ಟೊಮ್ಯಾಟೊ. ಟೊಮ್ಯಾಟೊ ಮೀನ್ಸ್ ಟೊಮ್ಯಾಟೊ. ಆ್ಯಂಡ್ ನೆಕ್ಸ್ಟ್ ಒನ್, ಬೀನ್ಸ್, ಬಿ ಇ ಎ ಎನ್ ಎಸ್ ಬೀನ್ಸ್. ಬೀನ್ಸ್ ಮೀನ್ಸ್ ಹುರುಳಿಕಾಯಿ. ಆ್ಯಂಡ್ ನೆಕ್ಸ್ಟ್, ರ್ಯಾಡಿಶ್, ಆರ್ ಎ ಡಿ ಐ ಎಸ್ ಎಚ್ ರ್ಯಾಡಿಶ್. ರ್ಯಾಡಿಶ್ ಮೀನ್ಸ್ ಮೂಲಂಗಿ. ಆ್ಯಂಡ್ ನೆಕ್ಸ್ಟ್ ಒನ್, ಕ್ಯಾರೆಟ್, ಸಿ ಎ ಆರ್ ಆರ್ ಓ ಟಿ ಕ್ಯಾರೆಟ್. ಕ್ಯಾರೆಟ್. ನೆಕ್ಸ್ಟ್, ಕ್ಯಾಪ್ಸಿಕಮ್, ಸಿ ಯು ಸಿ ಎ ಪಿ ಎಸ್ ಐ ಸಿ ಯು ಎಂ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಮೀನ್ಸ್ ದಪ್ಪ ಮೆಣಸಿನಕಾಯಿ. ದಪ್ಪ ಮೆಣಸಿನಕಾಯಿ. ನೆಕ್ಸ್ಟ್, ಗಾರ್ಲಿಕ್, ಜಿ ಆರ್ ಎ ಎಲ್ ಐ ಸಿ ಗಾರ್ಲಿಕ್. ಗಾರ್ಲಿಕ್ ಮೀನ್ಸ್
ಬೆಳ್ಳುಳ್ಳಿ. ಇಷ್ಟು ನೀವು ವೆಜಿಟೇಬಲ್ಸ್ ನೇಮ್, ಇವೆಲ್ಲ ಏನಿದೆಯೋ ವೆಜಿಟೇಬಲ್ಸ್ ನೇಮ್ಸ್, ಇವನ್ನು ನೀವು ಸ್ಪೆಲ್ಲಿಂಗನ್ನು ಹೇಳ್ಕೊಂಡು ಒಂದ್ಸರಿ ಬರ್ಕೋಬೇಕು. ಜೊತೆಗೆ ಏನು ಮಾಡಬೇಕು, ಸ್ಪೆಲ್ಲಿಂಗ್ಸನ್ನು ಬರ್ಕೊಂಡು ಹೇಳ್ಕೊಂಡು ವೆಜಿಟೇಬಲ್ಸ್ ನೇಮನ್ನು ಹೇಳ್ತಾ ಇರಬೇಕು. ಅರ್ಥ ಆಗ್ತಿದ್ಯಾ? ವೆಜಿಟೇಬಲ್ಸ್ ನೇಮ್ಸನ್ನು ಹೇಳ್ತಿರಲ್ಲ ಎಲ್ಲರೂ. ಸರಿ, ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬ್ರಿಂಜಾಲ್, ಆನಿಯನ್, ಕುಕುಂಬ, ಪೊಟ್ಯಾಟೊ, ಪಂಪ್ಕಿನ್, ಚಿಲ್ಲಿ, ಟೊಮ್ಯಾಟೊ, ಬೀನ್ಸ್, ರಾಡಿಶ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಗಾರ್ಲಿಕ್. ಪಿಕ್ಚರ್ಸ್ ಅಲ್ಲ ನೋಡ್ಕೋಬೇಕು, ಪಿಕ್ಚರ್ಸ್ ಏನಿದೆ ಅಂತ ಕೊಟ್ಟಿದ್ರೆ ನೋಡಬೇಕು ಟೆಕ್ಸ್ಟ್ ಬುಕ್ಕಲ್ಲಿ. ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಪಿಕ್ಚರ್ಸನ್ನು ನೋಡಿಕೊಂಡು ಸ್ಪೆಲ್ಲಿಂಗ್ಸನ್ನು ನೋಡಿ ವರ್ಡ್ಸ್ಗಳನ್ನು ಹೇಳ್ಕೋಬೇಕು. ಫಸ್ಟ್ ಒನ್ ನೋಡಿ, ಬ್ರಿಂಜಾಲ್, ಬ್ರಿಂಜಾಲ್, ಆನಿಯನ್, ಕುಕುಂಬ, ಬ್ರಿಂಜಾಲ್. ಫಸ್ಟ್ ಒನ್ ನೋಡಬೇಕು, ಬ್ರಿಂಜಾಲ್, ಆನಿಯನ್, ಕುಕುಂಬ. ಆ್ಯಂಡ್ ನೆಕ್ಸ್ಟ್ ಒನ್ ಪೊಟ್ಯಾಟೊ, ಪಂಪ್ಕಿನ್, ಚಿಲ್ಲಿ. ಆ್ಯಂಡ್ ನೆಕ್ಸ್ಟ್ ಟೊಮ್ಯಾಟೊ, ಬೀನ್ಸ್, ರಾಡಿಶ್. ಆ್ಯಂಡ್ ನೆಕ್ಸ್ಟ್ ಕ್ಯಾರೆಟ್, ಕ್ಯಾರೆಟ್. ಆ್ಯಂಡ್ ನೆಕ್ಸ್ಟ್ ಕ್ಯಾಪ್ಸಿಕಮ್. ಆ್ಯಂಡ್ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಗಾರ್ಲಿಕ್. ಸರಿ, ಎಲ್ಲರ ಹತ್ರನೂ ಪುಸ್ತಕ ಇದೆಯಲ್ಲ, ಟೆಕ್ಸ್ಟ್ ಬುಕ್ಕನ್ನು ನೋಡಿಕೊಂಡು ಒಂದ್ಸರಿ ಏನು ಮಾಡಬೇಕು, ವೆಜಿಟೇಬಲ್ಸ್ನ ಐಡೆಂಟಿಫೈ ಮಾಡಬೇಕು, ಜೊತೆಗೆ ಸ್ಪೆಲ್ಲಿಂಗ್ಸನ್ನು ಹೇಳ್ಕೋಬೇಕು, ವರ್ಡ್ಸ್ಗಳನ್ನು ಹೇಳ್ಕೋಬೇಕು. ಅರ್ಥ ಆಗ್ತಿದೆಯಾ? ಓಕೆ, ಹೋಮ್ವರ್ಕ್ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಲೆಸನ್ದು ಕಂಪ್ಲೀಟಾಗಿ ನೋಟ್ಸನ್ನು ಬರೆದಿರಬೇಕು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಲೆಸನ್ನ ಒಂದ್ಸರಿ ಓದಿರ್ಬೇಕು. ಹೋಮ್ವರ್ಕ್ ಏನಿದೆ, ಪೇಜ್ ನಂಬರ್ 29, ಪೇಜ್ ನಂಬರ್ 29 ಓದಬೇಕು, ಮತ್ತು ನೋಟ್ಸನ್ನು ಫಸ್ಟ್ ಲೆಸನ್ ನೋಟ್ಸನ್ನು ಕಂಪ್ಲೀಟ್ ಮಾಡಬೇಕು. ಲೆಸನ್ ನಂಬರ್ 1 ಕಂಪ್ಲೀಟ್ ಮಾಡಿರಬೇಕು, ನೆಕ್ಸ್ಟು ಪೇಜ್ ನಂಬರ್ 29 ಒಂದ್ಸರಿ ಓದಿರಬೇಕು. ಅರ್ಥ ಆಗ್ತಿದೆಯಾ? ಓಕೆ, ಥ್ಯಾಂಕ್ ಯು.